हेलो ಶ್ರೀನಿವಾಸಪುರ ಅವರಿಂದ ನಾವಿಂದು
ಶ್ರೀಯುತ ವೆಂಕಟರಾಜ ಮಹಾಶಯ, ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಇವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಮತ್ತು ಎಪಿಎಂಸಿ ಹಾಗೂ ಬಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಮಸ್ತ ನಾಗರಿಕರಿಗೂ ಶ್ರೀನಿವಾಸಪುರದ ಎಲ್ಲ ಸಮುದಾಯಗಳ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪೊಲೀಸ್ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಕೂಡ ಆಗಮಿಸಿದ್ದೀರಾ ಮತ್ತು ಎಲ್ಲ ಪುಟಾಣಿ ಈಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಲಲಿತಾ ಶ್ರೀನಿವಾಸ್ ಇವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಕಾರ್ಯಕ್ರಮವನ್ನ ಯುಕ್ತಿಯುತ ಚಾಲನೆಯನ್ನು ಕೊಡಬೇಕಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರ್ನಾಟಕದ ಕೊಡುಗೆ ಇದರ ಕುರಿತು ಒಂದು ಸಾಕ್ಷ್ಯಚಿತ್ರ ಪ್ರದರ್ಶನಿದೆ. ದಯವಿಟ್ಟು ಅದನ್ನು ಪ್ರದರ್ಶನ ಮಾಡಬೇಕಾಗಿ ಸಂಘಟಕರಿಗೆ ವಿನಂತಿ. ಸ್ವಾತಂತ್ರ್ಯ ಹೋರಾಟವೆಂದರೆ ದೇಶದ ಗತ ವೈಭವದ ಪುನರುತ್ಥಾನ. ಈ ನೆಲೆಗಟ್ಟಿನಲ್ಲಿ ಯೋಚಿಸಿದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಲ್ಲ, ಭಾರತದ ಮೇಲೆ ದಾಳಿ ಮಾಡಲು ಬಂದ ಎಲ್ಲ ದಾಳಿಕೋರರ ಕ್ರೌರ್ಯವನ್ನು ಮೆಟ್ಟಿ ನಿಂತು ಭಾರತೀಯರು ಭಾರತಾಂಬೆಯ ಆತ್ಮ ಗೌರವವನ್ನು ಎತ್ತಿ ಹಿಡಿದಿರುವ ಪ್ರತೀಕವೇ ನಮ್ಮ ಸ್ವಾತಂತ್ರ್ಯ. ಶಕರು, ಅಲೆಕ್ಸಾಂಡರ್, ಚಂಗೇಸ್ ಖಾನ್, ಮೊಹಮ್ಮದ್ ಬಿನ್ ಖಾಸಿ, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಮೊಘಲ್ ದೊರೆಗಳು ಹಾಗೂ ಇತ್ಯಾದಿ ಹಲವು ಮುಸ್ಲಿಂ ದಾಳಿಕೋರರು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡಿದರು, ನಮ್ಮನ್ನ ದೋಚಿದರು, ಸೋಮನಾಥ ದೇವಾಲಯದಂತಹ ಹಲರಣರಾದರು. ಭಾರತದ ಜ್ಞಾನದ ಸೆಲೆಗಳಾಗಿದ್ದ ನಳಂದ ವಿಶ್ವವಿದ್ಯಾಲಯ ಹಾಗೂ ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನು ಧ್ವಂಸ ಮಾಡಿದವರನ್ನು ನಾವೆಂದಿಗಾದರೂ ಕ್ಷಮಿಸಲು ಸಾಧ್ಯವೇ? ಆದ್ದರಿಂದ ಈ ಆಕ್ರಮಣಕಾರರ ವಿರುದ್ಧದ ಸಾವಿರಾರು ವರ್ಷಗಳ ಹೋರಾಟವನ್ನೂ ಸಹ ನಾವು ಸ್ವಾತಂತ್ರ್ಯ ಸಂಗ್ರಾಮ ಅಸಂಖ್ಯಾತ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳ ಫಲ ಎಂದು ನಾವೆಲ್ಲರೂ ಅನುಭವಿಸ್ತಾ ಇರ್ತಕ್ಕಂಥ ಈ ನೆಮ್ಮದಿ ಅಂತ ಇಷ್ಟೊತ್ತು ನಾವು ಸಾಕ್ಷ್ಯಚಿತ್ರವನ್ನ ನೋಡಿದ್ವಿ. ಸಾಕ್ಷ್ಯಚಿತ್ರವನ್ನ ಪ್ರದರ್ಶಿಸಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ತಮ್ಮ ವೇಷಭೂಷಣ ಪ್ರದರ್ಶಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದಾದ ನಂತರ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಒಂದು ದೇಶಭಕ್ತಿ ಗೀತೆಗೆ ನೃತ್ಯ ಪ್ರದರ್ಶನ ಇರುತ್ತೆ.
My name is Anushree. My name is Tejashree.
ಕುತ್ಕೊಳ್ಳಿ ಅಮೃತ ಭಾರತಿಗೆ ಕನ್ನಡದ ಆರತಿ ಕರ್ನಾಟಕ ಸರ್ಕಾರದ ಒಂದು ವಿನೂತನವಾದ ಕಾರ್ಯಕ್ರಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಈಗ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಯರು ವೇದಿಕೆ ಬಂದಿದ್ದಾರೆ ಅವರಿಂದ ಒಂದು ದೇಶಭಕ್ತಿ ಗೀತೆಗೆ ಮಾನ್ಯರಿಗೆ ಮುಖ್ಯವಂತ ನಮ್ಮ ಪುರಸಭೆ ಅಧ್ಯಕ್ಷರಿಗೆ ಜೊತೆಗೆ ನಮ್ಮ ತಹಸೀಲ್ದಾರ್ ಮತ್ತು ಇಒ ಜೊತೆಗೆ ಎಲ್ಲ ಬರುವಂಥ ಎಲ್ಲ ಸಂಘಗಳು ಸಂಸ್ಥೆಗಳಿಂದ ಮುಖ್ಯಸ್ಥರು ಅವರು ಬಂದಿದ್ದಾರೆ ಎಲ್ಲರಿಗೆ ಇವತ್ತು ಸ್ವಾಗತ ಮುಖ್ಯವಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮ್ಮ ಮಂಚ ಮುಂಭಾಗದಲ್ಲಿ ಎಲ್ಲ ಕೂತಿದ್ದರು ತಮ್ಮ ಎಲ್ಲರಿಗೆ ಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರಂತ ಅದಕ್ಕೆ ಧನ್ಯವಾದಗಳು ಈ ನಮ್ಮ 25ನೇ ವರ್ಷದ
ಅಮೃತ ಮಹೋತ್ಸವದಲ್ಲಿ ನಮ್ಮ ಅಮೃತ ಭಾರತಿಗೆ ಕನ್ನಡ ಧಾರತಿ ಅಂತ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಅಷ್ಟೇ ಒಂದು ದಿವಸಕ್ಕೆ ಸೀಮಿತ ಅಲ್ಲ ಈ ವರ್ಷ 15th ಆಗಸ್ಟ್ ಗೆ ನಮ್ಮ ದೇಶದ ಸ್ವತಂತ್ರತೆಗೆ 25 ವರ್ಷ ಆಗುತ್ತೆ ಅಂತ ಇಡಿ ವರ್ಷದಲ್ಲಿ ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಇದರಲ್ಲಿ ನಮ್ಮ ಮುಖ್ಯವಂತ ಇವತ್ತು ತಾವು ಎಲ್ಲ ವಿಡಿಯೋ ಮುಖಾಂತರ ನೋಡಿದಿರ ಅಂತ ನಮ್ಮ ರಾಜ್ಯದಲ್ಲಿ ನೂರಾಂತರ ಲಕ್ಷಾಂತರ ಸ್ವತಂತ್ರತ ಹೋರಾಟಗಾರರು ಇದ್ದಾರೆ ಅದರಲ್ಲಿ ಕೆಲವು ಹೆಸರು ನಮ್ಮ ಇತಿಹಾಸದಲ್ಲಿ ಅರ್ಜಿತಿದೆ ಇತಿಹಾಸದಲ್ಲಿ ಬರೆದಿದ್ದಾರೆ ಕೆಲವು ಹೆಸರು ಬರಕ್ಕೆ ಆಗಲಿಲ್ಲ ಅಥವಾ ಬೇರೆ ಬೇರೆ ಕಾರಣದಿಂದ ಅವರು ಕಾಂಟ್ರಿಬ್ಯೂಷನ್ ನಮಗೆ ಕಾಣಬೇಕು ಬಟ್ ಅವರ ಹೆಸರು ಬಹುಶಃ ನನಗೆ ನೆನಪಿಲ್ಲ ಸೋ ಈ ದಿವಸಿಗೆ ನಾವು ಅಷ್ಟೇ ಎಲ್ಲ ನಾಯಕರಿಗೆ ನಾವು ನೆನಪು ಮಾಡ್ತೀವಿ ಅದರ ಜೊತೆಗೆ ಎಲ್ಲ ನಮ್ಮ ಸ್ವತಂತ್ರತದಲ್ಲಿ ಎಲ್ಲ ಹೋರಾಟಗಳು ಮತ್ತೆ ಅದರ ಜೊತೆಗೆ ಅವರ ಫ್ಯಾಮಿಲೀಸ್ಗಳು ಕೂಡ ಅಷ್ಟು ತ್ಯಾಗದಿಂದ ನಮ್ಮ ದೇಶಕ್ಕೆ ಒಂದು ಕನಸು ನೋಡಿದರಂತ ನಮ್ಮ ದೇಶದ ಸ್ವತಂತ್ರತೆ ಆಗಬೇಕು ಸ್ವತಂತ್ರ ಆಗಬೇಕು ನಮ್ಮದು ಸ್ವಂತ ಒಂದು ಸಂವಿಧಾನ ಇರಬೇಕು ನಮ್ಮ ಸ್ವಂತ ಒಂದು ಕಾನೂನು ಇರಬೇಕು ನಮ್ಮ ಒಳಗೆ ಇರುವಂತ ಜನರು ಚುನಾವಣೆ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ನಮ್ಮ ದೇಶದ ನಡೆಸಬೇಕಂತ ಆ ಕನಸಿಗೆ ನಾವು ಇವಾಗ ನಮ್ಮ 1947 ಅಲ್ಲಿ ಬಂದು ಇವಾಗ 25ನೇ ವರ್ಷಕ್ಕೆ ನಾವು ಬಂದಿದ್ದೀವಿ ಈ ಹಬ್ಬವನ್ನು ನಾವು ಎಲ್ಲವೂ ಈ ಸ್ವಲ್ಪ ಇಂಪಾರ್ಟೆನ್ಸ್ ಇರಬೇಕು ಏಕೆಂದರೆ ಎಲ್ಲ ಹಿರಿಯ ನಾಗರಿಕ ನೀವು ಕೇಳಿದಿರಾ ಅಂದರೆ ಅವರು ಹೇಳ್ತಾರೆ ಆ ಕಾಲದಲ್ಲಿ ಇದೇ ಇತ್ತು ಆ ಕಾಲದಲ್ಲಿ ಅದೇ ಇತ್ತು ನಾವು ಕೂಡ ನೋಡಿದ್ದೀವಿ ಏನಿತ್ತು ಬಟ್ ಈಗ ನಮ್ಮ ಮುಂದಿನ ಜನರೇಷನ್ಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಬೇಕು ಏಕೆಂದರೆ ನಮ್ಮ ಈಗ ಆಧುನೀಕರಣದಲ್ಲಿ ನಾವು ಒಂದು ವೇಳೆ ಮುಂದಕ್ಕೆ ಹೋಗ್ತೀನಿ ಅದರ ಜೊತೆಗೆ ನಮ್ಮ ಇತಿಹಾಸಕ್ಕಿಂತ ಮತ್ತು ನಮ್ಮ ಸಂಸ್ಕೃತಿಯಿಂದ ಸ್ವಲ್ಪ ದೂರಾಗಿ ಹೋಗ್ತೀನಿ ಅಂತ ಅದೇ ಭಾವಿಸ್ತೀವಿ ಸೊ ಅದರಲ್ಲಿ ಕೂಡ ದಯವಿಟ್ಟು ಈ ಆಧುನೀಕರಣವನ್ನು ಟೆಕ್ನಾಲಜಿವನ್ನು ಯೂಸ್ ಮಾಡಿ ನಾವು ಮುಂದಕ್ಕೆ ಹೋಗಬೇಕಂತೆ ನಮ್ಮ ಇತಿಹಾಸವನ್ನು ನಾವು ಕಾಪಾಡಬೇಕು ಏಕೆಂದರೆ ನಮ್ಮ ಎಲ್ಲ ರೂಟ್ಸ್ ಇದೆ ನಮ್ಮ ನಾವು ಎಲ್ಲಿಂದ ಬಂದಿದ್ದೀವಿ ಅದು ನಾವು ಮರೆದಬಾರ್ದು ಅದೇ ನಮಗೆ ಗೊತ್ತಾಗುತ್ತೆ ಅಂತ ನಾವು 100% ನಿಷ್ಠಾವಾನದಿಂದ ದೇಶ ನಿರ್ಮಾಣದಲ್ಲಿ ಮತ್ತು ದೇಶ ಅಭಿವೃದ್ಧಿಯಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಅವಕಾಶ ಇರುತ್ತೆ ಮುಖ್ಯವಂತ ನಮ್ಮ ಕರ್ನಾಟಕ ರಾಜ್ಯದಿಂದ ಈಗ ಇತಿಹಾಸದಲ್ಲಿ ನೋಡಿದರೆ ಅಂದರೆ ಪೋರ್ಚುಗೀಸ್ ವಿರುದ್ಧ ಹೋರಾಟ ಮಾಡಿದಿರುವಂತ ನಮ್ಮ ಅಬ್ಬಕ್ಕ ದೇವಿ ಈಗ ವಿಡಿಯೋದಲ್ಲಿ ಕೂಡ ತಾವು ನೋಡಿದಿರಂತ ಉಳ್ಳಾಲದಲ್ಲಿ ಒಂದು ಸರ್ಕಲ್ ಕೂಡ ಇದೆ ಅವರ ಹೆಸರ ಮೇಲೆ ಅವರು ಯಾರೇ ಅಂತ ಅವರು ಏನು ಕೆಲಸ ಮಾಡಿದರು ಅವರು ಏನು ಹೋರಾಟ ಮಾಡಿದ್ರಂತ ಈ ಮಾಹಿತಿಯನ್ನು ಮತ್ತು ಈ ಒಂದು ಕಥೆಯನ್ನು ಎಲ್ಲ ಮಕ್ಕಳ ತನಿಖೆ ಇದು ಮುಟ್ಟಬೇಕಂತ ಅದೇ ಉದ್ದೇಶ ಇತ್ತು ಈ ವಿಡಿಯೋದು ನಾವು ಕೂಡ ಅದೇ ಕೆಲವು ನಾಯಕರಿಗೆ ಹೆಸರು ನಾವು ಹೇಳ್ತೀವಿ ಅಂತ ಅವರು ಭಾಳ ಭಾಳ ಇದು ಬೇರೆ ಬೇರೆ ಹಂತದಲ್ಲಿ ಗಾಂಧೀಜಿ ಜೊತೆಗೆ ಆಗಲಿ ಅಥವಾ ಬೇರೆ ಏನು ಸಂಸ್ಥೆ ಜೊತೆಗೆ ಆಗಲಿ ಅಥವಾ ಅವರೇ ಹಂತದಲ್ಲಿ ಅವರು ಹೋರಾಟ ಕೆಲಸ ಮಾಡಿದರು ಅದರಲ್ಲಿ ನಮ್ಮ ಕಿತ್ತೂರು ರಾಣಿ ಸಿನಿಮಾ ಹೆಸರು ಎಲ್ಲರಿಗೆ ಗೊತ್ತಾಗುತ್ತೆ ಉಮಾಬಾಯಿ ಕುಂದಾಪುರ್ ಕೂಡ ಭಾಳ ಒಳ್ಳೆಯ ಅಲ್ಲಿ ಅವರು ಕಾಂಟ್ರಿಬ್ಯೂಷನ್ ಮಾಡಿದರು ಜೊತೆಗೆ ಕರ್ನಾಡ ಸದಾಶಿವರಾವ್ ಎನ್ ಎಸ್ ಹರ್ದಿಕರ್ ಯಶೋಧರ ದಾಸಪ್ಪ ಯು ಎನ್ ಓಕಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಗಂಗಾರಾವ್ ದೇಶಪಾಂಡೆ ಮತ್ತು ಇದೇ ಥರದ್ದು ಎಲ್ಲ ನೂರಾಂತರು ಲಕ್ಷಾಂತರು ನಮ್ಮ ಹೋರಾಟಗಾರರು ಇದ್ದಾರೆ ಸೊ ಅದರಲ್ಲಿ ದಯವಿಟ್ಟು ನಾವು ಅವರಿಗೆ ನೆನಪು ಇದು ಮಾಡಬೇಕು ಸ್ಮರಿಸಬೇಕು ಮತ್ತು ಆ ವ್ಯಾಲ್ಯೂವನ್ನು ನಾವು ಕಾಪಾಡಿ ನಾವು ಮುಂದಕ್ಕೆ ಹೋಗಬೇಕು ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ರಾಮಪ್ಪ ನಾಯ್ಡು ಅವರು ಈ ಸ್ವತಂತ್ರ ಹೋರಾಟದಲ್ಲಿ ಅವರು ಭಾಗವಹಿಸಿದರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ್ ಛೋಡೋ ಆಂದೋಲನದಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ನಾವು ಅವರಿಗೆ ಇವತ್ತು ಗೌರವ ಸಲ್ಲಿಸ್ತೀವಿ ಜೊತೆಗೇನೆ ನಮ್ಮ ರಾಮಪ್ಪ ನಾಯ್ಡು ಅವರದು ಕಾಂಟ್ರಿಬ್ಯೂಷನ್ ಮತ್ತು ಅವರದು ಕೋಲಾರದ ಹೆಮ್ಮೆ ಆಗಿ ಅವರು ಕೆಲಸ ಮಾಡಿದ್ರಂತ ಆವಾಗ ಕೋಲಾರ ಜಿಲ್ಲೆ ಇರಲಿಲ್ಲ ಬಟ್ ಕೋಲಾರದಿಂದ ಅವರು ಇದ್ದರು ಅಂತ
ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅದಕ್ಕೆ ನಾವು ಈಗ ಪುರಸಭೆ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಪುರಸಭೆ ಚೀಫ್ ಆಫೀಸರ್ ಕೂಡ ಇಲ್ಲಿದ್ದಾರೆ ನಾವೇ ಮನವಿ ಸಲ್ಲಿಸುತ್ತೇವೆ ಎಲ್ಲವೂ ಪರವಾಗಿ ಅಂತ ದಯವಿಟ್ಟು ಅವರ ಹೆಸರು ಮೇಲೆ ಒಂದು ಸರ್ಕಲ್ ಅಥವಾ ಒಂದು ರಸ್ತೆಗೆ ಅವರ ಹೆಸರು ಮೇಲೆ ಇಡಬೇಕು ಮತ್ತೆ ಮುಂದಿನ ತಮ್ಮ ಜನರಲ್ ಬಾಡಿ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನು ಇಟ್ಕೊಂಡು ದಯವಿಟ್ಟು ಇದು ಮಾಡಿ ಮೇಡಮ್ ಪ್ಲೀಸ್ ಚೀಫ್ ಆಫೀಸರ್ ಪ್ಲೀಸ್ ಅವರ ಕಾಂಟ್ರಿಬ್ಯೂಷನ್ ನಾವೆಲ್ಲ ನೆನಪಿರಬೇಕು ಮತ್ತೆ ಮುಂದಿನ ಜನರೇಷನ್ಗೆ ಅದು ಮಾಹಿತಿ ಮುಟ್ಟಬೇಕು ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಮ್ಮ ಇಡೀ ದೇಶದಲ್ಲಿ ಅಷ್ಟುವೆಲ್ಲ ಅವರು ಕಷ್ಟ ತಗೊಂಡು ನಮ್ಮ ತ್ಯಾಗದಿಂದ ನಮಗೆ ಸ್ವತಂತ್ರ ಸಿಕ್ಕಿದ್ದು ದಯವಿಟ್ಟು ಇದನ್ನು ನೀವು ವ್ಯಾಲ್ಯೂ ಮಾಡಬೇಕು ಮತ್ತೆ ನಮ್ಮ ಇದು ಸ್ವತಂತ್ರ ಹೋರಾಟಗಾರರಿಗೆ ಯಾವ ಕಾರಣಕ್ಕೆ ಆಗಿ ನೀವು ಮರೆತುಬಾರದು ಪ್ರತಿ ಸಭೆಯ ಪ್ರತಿ ದಿವಸ ನಮ್ಮ ಏನು ಕಲ್ಯಾಣಕಾರಿ ಕಾರ್ಯಕ್ರಮ ಮಾಡ್ತೀರಾ ಅವರಿಗೆ ನೆನಪು ಇಟ್ಕೊಳ್ತೀರಾ ಅಂತ ಅವರಿಗೆ ನಾವು ಗೌರವ ಸಲ್ಲಿಸೋದಕ್ಕೆ ಒಂದು ನಮ್ಮ ಸಣ್ಣ ವಿಚಾರ ಇದು ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರ ವಿವರ ಪಿ ಆರ್ ರಾಮದಾಸ್ ನಾಯ್ಡು ಬಿನ್ ರಾಮಪ್ಪ ನಾಯ್ಡು ರಾಯಲ್ಪಾಡು ಗ್ರಾಮ ರಾಯಲ್ಪಾಡು ಹೋಬಳಿ ಶ್ರೀನಿವಾಸಪುರ ತಾಲೂಕು ಶ್ರೀಮತಿ ಕೃಷ್ಣಮ್ಮ ಕೋಮ್ ವೈಬಿ ನಾರಾಯಣ ರೆಡ್ಡಿ ಎರಂಬಾರಪಲ್ಲಿ ಗ್ರಾಮ ರಾಯಲ್ಪಾಡು ಹೋಬಳಿ ಶ್ರೀನಿವಾಸಪುರ ತಾಲೂಕು ಶ್ರೀಮತಿ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನ ಕೆಲಸಬೇಕಾಗಿ ಎಲ್ಲರಲ್ಲೂ ಮನವಿಯನ್ನು ಮಾಡಿಕೊಳ್ಳಿ ಮಾತಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಸ್ವತಂತ್ರ ಅಮೃತ ಭಾರತಿಗೆ ಕನ್ನಡದ ತುಂಬು ಹೃದಯದಿಂದ ಅಭಿನಂದಿಸ್ತೇನೆ ಈ ವ್ಯವಸ್ಥೆಯನ್ನ ಮಾಡಿದಂತಹ ಇಲ್ಲಿಯ ತಾಲೂಕಿನ ಆಡಳಿತ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾಟಕ ಪ್ರದರ್ಶನವನ್ನು ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ ಸ್ನೇಹಿತರೆ ಸುಮಾರು 75 ವಿವಿಧ ಜಾಗದಲ್ಲಿ ಈ ಕಾರ್ಯಕ್ರಮ ಭಾರತ ಸರ್ಕಾರ ಮಾಡ್ತಾ ಇದೆ ಕೋಲಾರದಲ್ಲೂ ಆಗ್ತಾ ಇದೆ ಕೋಲಾರದ 2 ತಾಲೂಕು ಕೋಲಾರದಲ್ಲಿ ಮತ್ತೆ ಎಷ್ಟು ತಾಲೂಕಿದೆ ಎಷ್ಟ 6ರಲ್ಲಿ 2 ತಾಲೂಕನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಯಾಕೆ ಕೇಳಿಸ್ತಾ ಇಲ್ಲ ಶ್ರೀನಿವಾಸಪುರ ಮತ್ತು ಬಂಗಾರಪೇಟೆ ಅಲ್ವಾ ಶ್ರೀನಿವಾಸಪುರ ಬಹಳ ಸ್ವತಂತ್ರ ಹೋರಾಟಗಾರರಿದ್ದಾರೆ ಇಲ್ಲಿಯ ಜನರಲ್ಲಿ ದೇಶಭಕ್ತಿ ತುಂಬಿ ತುಳುಕ್ತಾ ಇದೆ ಹೆಚ್ಚಿನ ಮನೆಯವರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಆ ಕಾರ್ಯಕ್ರಮದ ಆಯೋಜನೆಯಲ್ಲಿ ಆ ಹೋರಾಟದ ಆ ಸ್ಫೂರ್ತಿ ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಹಾ ಯಾಕೆ ಬಹಳ ಬೇಸರದಲ್ಲಿದ್ದೀರಿ ನೀವೆಲ್ಲ ಈ ಕಡೆಯವ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಿಮ್ಗೆ ಯಾಕೆ ಆ ಖುಷಿ ಇಲ್ಲ ಸ್ಫೂರ್ತಿ ಇಲ್ಲ ಮಕ್ಕಳು ಅಷ್ಟೊತ್ತು ಭಾರತ್ ಮಾತಾ ಕಿ ಜೈ ಅಂದ್ರೆ ಒಬ್ರು ಮಾತಾಡ್ಲಿಲ್ಲಪ್ಪ ಯಾಕೆ ಒಂದ್ಸತಿ ಹೇಳೋಣ ಭಾರತ ಮಾತೆಗೆ ಜೈ ಎಲ್ಲರೂ ಗಟ್ಟಿಯಾಗಿ ಹೇಳ್ಬೇಕು ಹೇಳ್ಬೋದಾ ಹಿಂದೆ ಹೇಳ್ಬೋದಾ ಇಲ್ಲಾಂದ್ರೆ ನನಗೆ ಗೋಡೆಗೆ ಮಾತಾಡ್ದಂಗೆ ಅನಿಸ್ತದೆ ಹೌದು ಅಮೃತ ಭಾರತಿಗೆ ಕನ್ನಡದ ಆರತಿ ಆಗಬೇಕು ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದಿಲ್ಲ ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ ಹಿಂದೆ ಹಿಂದೆ ಮಾಡಿಸ್ತಾ ಇಲ್ಲ ನೀವು ಕೊನೆಗೆ ಭಾರತ್ ಮಾತಾ ಕೇ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಈಗ ಸಭೆಗೆ ಸ್ವಲ್ಪ ಜೀವ ಬಂತು ಹೌದು ನಾನು ನಿಮಗೆ ಒಂದು 20 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ಕೋಲಾರ ಜಿಲ್ಲೆಯ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಆಮೇಲೆ ಬರ್ತೇನೆ ನಾನು ಹೇಳುವ ಬಹುತೇಕ ವಿಚಾರಗಳು ನಿಮಗೆ ಪಾಠಗಳಲ್ಲಿ ಅಥವಾ ಮೈನ್ ಸ್ಟ್ರೀಮ್
ಬಹಳ ಕಮ್ಮಿ ಕೇಳಿರ್ತೀವಿ. ಬ್ರಿಟಿಷರು ಗಿಂತ ಮುಂಚೆ ಬಹಳಷ್ಟು ದಾಳಿಕೋರರು ನಮ್ಮ ದೇಶಕ್ಕೆ ಬಂದರು. ಅಲೆಕ್ಸಾಂಡರ್ ಆದಿಯಾಗಿ ಮೊಘಲರ ತನಕ ಬಹಳಷ್ಟು ಜನ ಬಂದರು. ಅವರಿಗೂ ಬ್ರಿಟಿಷರಿಗೂ ಒಂದು ಫಂಡಮೆಂಟಲ್ ವ್ಯತ್ಯಾಸ ಆಯಿತು. ಅಷ್ಟು ಜನ ದಾಳಿಕೋರರು ಭಾರತಕ್ಕೆ ಬಂದರು, ಭಾರತದ ಯಾವುದೋ ಒಂದು ಭೂಭಾಗವನ್ನು ಲೂಟಿ ಮಾಡಿದ್ರು, ಸಂಪತ್ತನ್ನು ದೋಚಿಕೊಂಡ್ರು, ಹೋದ್ರು ಅಷ್ಟೇ. ಅವ್ರಿಗೆ ಬೇಕಿರೋದಷ್ಟೇ, ಭಾರತದ ಸಂಪತ್ತು ಬೇಕಿತ್ತು ಅವರಿಗೆ. ಮೊಘಲರು ಬಂದರು, ಭಾರತದ ಸಂಪತ್ತನ್ನು ಲೂಟಿ ಮಾಡಿದ್ರು, ಜೊತೆಗೆ ಅವ್ರಿಗೆ ಇನ್ನೊಂದು ಉದ್ದೇಶ ಇತ್ತು, ಧರ್ಮ ಪರಿವರ್ತನೆ ಮಾಡಬೇಕು, ಭಾರತವನ್ನ ಸಂಪೂರ್ಣ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಡಳಿತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕತ್ತಿ ಹಿಡ್ಕೊಂಡು ಮತಾಂತರ ಮಾಡುವ ಪ್ರಯತ್ನ ಮಾಡಿದ್ರು, ಅವ್ರಿಗೂ ಅದು ಸಾಧ್ಯ ಆಗಲಿಲ್ಲ. ಅವರು ಒಂದು ಹಂತಕ್ಕೆ ಸೋತರು. ಎಲ್ಲಿ ಮೊಘಲರು ಸೋತರು ಅಲ್ಲಿಂದ ಬ್ರಿಟಿಷರು ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಪರಿಣಾಮ ನಾವು ಇವತ್ತಿಗೂ ಅನುಭವಿಸ್ತಾ ಇದ್ದೇವೆ. ಬ್ರಿಟಿಷರು ಸುಮಾರು 1600 ಹೊತ್ತಿಗೆ ಭಾರತಕ್ಕೆ ಬಂದರು. ಆ ಸಂದರ್ಭದಲ್ಲಿ ಅದರ ಪೂರ್ವಾರ್ಧದಲ್ಲಿ ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ್ಯಗೊಳ್ತದೆ ಕರ್ನಾಟಕದಲ್ಲಿ. ಅವರು ಬಂದಂತ ಸಂದರ್ಭದಲ್ಲಿ ಬಹುತೇಕ ಬಂದರು ಪ್ರದೇಶಗಳನ್ನ ವಾಣಿಜ್ಯ ದೃಷ್ಟಿಯಿಂದ ವಶಪಡಿಸ್ಕೊಂತಾರೆ. ಹೇಳಿ 1,80,00,000 ಜನ. ಇವರೆಲ್ಲರನ್ನು ನಾವು ಸ್ಮರಿಸಬೇಕು. ಯಾಕಂದ್ರೆ ಅವರ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಅವರ ಸ್ವಾಭಿಮಾನವನ್ನ ಬಿಡದೆ ಬದುಕಿದ ಕಾರಣಕ್ಕೆ ನಾವು ಇವತ್ತು ಜೀವಂತವಾಗಿದ್ದೇವೆ. ನಾವು ಇವತ್ತು ಮತ್ತೆ 130 crore ಆಗಿದ್ದೇವೆ. ಅವರು ಆವತ್ತು ತಮ್ಮ ಹೋರಾಟವನ್ನು ನಿಲ್ಲಿಸಿ ಸ್ವಾಭಿಮಾನವನ್ನು ಬಿಟ್ಟು ಬ್ರಿಟಿಷರಿಗೆ ಶರಣಾಗಿದ್ರೆ ಇವತ್ತು ನಾವು ಹೀಗಿರ್ತಿರ್ಲಿಲ್ಲ, ಇಷ್ಟು ಸ್ವಾಭಿಮಾನದಿಂದ ಇರ್ತಾ ಇರಲಿಲ್ಲ. $43 trillion ಹಣವನ್ನ ಸಂಪತ್ತನ್ನ ದೋಚ್ತಾರೆ. ಅಷ್ಟು ಸಂಪದ್ಭರಿತವಾಗಿತ್ತು ಭಾರತ. ವಿಲಿಯಂ ಡಾಪಿಲ್ ಅನ್ನೋ ಒಬ್ಬ ಲೇಖಕ ತನ್ನ ಪುಸ್ತಕದಲ್ಲಿ ಬರೀತಾರೆ, ಬ್ರಿಟಿಷ್ ಅಧಿಕಾರಿಯ ಮನೆಗಳಲ್ಲಿ ಇರುವಷ್ಟು ಆರ್ಟಿಫ್ಯಾಕ್ಟ್, ಅಂದ್ರೆ ನೀವೀಗ ಏನು ಹಳೆ ಕಾಲದ ವಸ್ತುಗಳು, ಬಂಗಾರ ನಾಣ್ಯ ಅಥವಾ ಯಾವುದೋ ಕಲಾ ಕುಸುರಿಯ ವಸ್ತುಗಳು ಒಪ್ಪಟ್ಟ ಬ್ರಿಟಿಷ್ ಅಧಿಕಾರಿಯ ಮನೆಯಲ್ಲಿ ಸಿಗುವಷ್ಟು ನಿಮ್ಗೆ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿ ಸಿಗುವುದಿಲ್ಲ. ಇವರೆಲ್ಲರೂ ಕೊಳ್ಳೆ ಹೊಡೆದು ಸಾಕು ಅಂತ ಬಿಟ್ಟಿದ್ದನ್ನ ಬ್ರಿಟಿಷರು ಅವರ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಅದೇ ಇವತ್ತು ಬಹಳಷ್ಟು ಬೆಲೆ ಬಾಳ್ತದೆ. ಹಾಗಿದ್ರೆ ಲೆಕ್ಕ ಹಾಕಿ ನಮ್ಮ ಭಾರತ ಎಷ್ಟು ಸಮೃದ್ಧವಾಗಿತ್ತು, ಎಷ್ಟು ಶ್ರೀಮಂತವಾಗಿತ್ತು. ಬ್ರಿಟಿಷರು ಭಾರತಕ್ಕೆ ಬರುವಾಗ ಭಾರತ ಪ್ರಪಂಚದ ಒಟ್ಟು ಕೈಗಾರಿಕಾ ಉತ್ಪನ್ನದಲ್ಲಿ ಶೇ 25% ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಭಾರತ ಹಾವಾಡಿಯ ದೇಶ ಆಗಿರ್ಲಿಲ್ಲ, ಭಾರತ ಪುಂಗಿಯುವುದರ ದೇಶ ಆಗಿರಲಿಲ್ಲ. ಭಾರತದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಜವಳಿ ಉತ್ಪನ್ನಗಳನ್ನ ಮಾಡ್ತಾ ಇದ್ರು. ಭಾರತದಲ್ಲಿ ಅತ್ಯಂತ ಸುಂದರವಾದ ಆರ್ಟಿಫ್ಯಾಕ್ಟ್ಗಳನ್ನ ಮಾಡ್ತಾ ಇದ್ರು. ಭಾರತದಲ್ಲಿ ಹೇರಳವಾಗಿ ಮದ್ದುಗುಂಡುಗಳು ತಯಾರಾಗ್ತಾ ಇದ್ರು. ಆದ್ರೆ ಬರಬರುತ್ತಾ ಬ್ರಿಟಿಷರು ಇದೆಲ್ಲವನ್ನು ನಿಲ್ಲಿಸಿದ್ರು. ಇದೆಲ್ಲವನ್ನ ನಿಲ್ಲಿಸಿ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಭಾರತ ಪ್ರಪಂಚದ ಒಟ್ಟು ಕೈಗಾರಿಕಾ ಉತ್ಪನ್ನದ ಶೇ 2% ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ. ಆಗ ಭಾರತಕ್ಕೆ ತುಂಗಿ ಉದುದೆ ಹಾವಾಡಿಸದೆ ಭಾರತ ಜನರು ಹೇಗೆ ಬದುಕಬೇಕಿತ್ತು? ಕೊನೆಗೆ ಅದನ್ನೇ ತೋರಿಸ್ತಾರೆ, ನೋಡಿ ನಾವು ಹಾಳ್ವಾಡಿರೋ ದೇಶ ಅಂತ. ಇದು ದುರಂತ. ಯಾಕಂದ್ರೆ ನಾವು ಇತಿಹಾಸವನ್ನು ಸರಿಯಾಗಿ ಓದಲಿಲ್ಲ. ಇನ್ನೊಂದು ವಾದ ಇದೆ, ಬ್ರಿಟಿಷರು ಭಾರತಕ್ಕೆ ಬಂದ್ಮೇಲೆ ನಿಮ್ಗೆ ರೈಲ್ವೆ ಸಿಗ್ಲಿಲ್ವಾ ಅಂತ. ಇದಕ್ಕೂ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಸ್ವತಂತ್ರ ಪೂರ್ವದಲ್ಲಿ ಆದ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂದ್ರೆ ರೈಲ್ವೆ ನಿರ್ಮಾಣ. ಈ ರೈಲ್ವೆ ಕನ್ಸ್ಟ್ರಕ್ಷನ್ನ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಮಾಡಿ ಅದಕ್ಕೆ ಶೇರ್ಗಳ ಮುಖಾಂತರ ಹಣ ವಿನಿಯೋಗಿಸ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಆಮೇಲೆ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ನಾವು ಡಬಲ್ ಕೊಡ್ತೇವೆ ನಿಮ್ಗೆ ಅಂತ. ಆ ಡಬಲ್ ಎಲ್ಲಿಂದ ಕೊಟ್ಟಿದ್ದು ಅಂದ್ರೆ ಭಾರತದ ತೆರಿಗೆ, ಭಾರತೀಯರಿಂದ ತೆರಿಗೆ ವಸೂಲು ಮಾಡಿ ಕೊಟ್ಟದ್ದು. ನಮ್ಮ ಹಣ ನಮ್ಮ ದುಡ್ಡು, ಆದ್ರೆ ನಮ್ಮವರು ಅದರಲ್ಲಿ 3rd class ಕೆಳಗಡೆ ಡಬ್ಬಿಯಲ್ಲಿ ಓಡಾಡಬೇಕು. ಇದು ಅವತ್ತಿನ ಭಾರತದ ಸಿಸ್ಟಮ್. ಈಗ ಕಂದಾಯ ಇಲಾಖೆ, ಇವತ್ತಿನ ಕಂದಾಯ ಇಲಾಖೆ ಎಷ್ಟು ಸಮಸ್ಯೆಗಳಿದ್ದಾವೆ, ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವುದಿಲ್ಲ, ಈಗ ಇಲಾಖೆಯ ಪತ್ರಗಳಲ್ಲಿ ಎಷ್ಟು ಸಮಸ್ಯೆ ಇದೆ, ಇದೆಲ್ಲವನ್ನ ಹುಟ್ಟಾಕಿದ್ದು ಬ್ರಿಟಿಷರು ತಮ್ಮ ಜಮೀನ್ದಾರಿ ಪದ್ಧತಿಯನ್ನು ತಂದ ಮೇಲೆ. ನಿಮ್ಗೊಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೇನೆ, ಜಮೀನ್ದಾರಿ ಪದ್ಧತಿ ಬರುವ ಮುಂಚೆ ಭಾರತದಲ್ಲಿ ಭೂ ಒಡೆತನ, ಭೂ ಮಾಲೀಕತ್ವ ಅಂತ ಕಲ್ಪನೆ ಇರಲಿಲ್ಲ. ಯಾರು ಯಾರು ಉಳಿತಾ ಇತ್ತು ಅವನಿಗೆ ಆ ಭೂಮಿಯ ಉಳಿದ್ ಬಿಟ್ಟದ ಮೇಲೆ ಮತ್ತೆ ಯಾರಿಗೋ ಅಲ್ಲಿ ಆಡಳಿತ ವ್ಯವಸ್ಥೆ ಕೊಡ್ತಾ ಇತ್ತು. ಈ ಭೂಮಿಯ ಮೇಲೆ ಮಾಲೀಕತ್ವದ ಹಕ್ಕನ್ನ ಸ್ಥಾಪನೆ ಮಾಡಬೇಕು ಅನ್ನುವ ಕಲ್ಪನೆಯೇ ಬಂದದ್ದು ಬ್ರಿಟಿಷರ ಮುಖಾಂತರ. ನಮಗೆ ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ, ಯಾವನೋ ಒಬ್ಬನಿಗೆ ನಿನಗೆ ಇಷ್ಟು ಜಾಗ ಕೊಡ್ತೇನೆ, ನೀನು ತೆರಿಗೆ ವಸೂಲು ಮಾಡು, ನನಗಿಷ್ಟು ಕೊಡು,
ಆ ತೆರಿಗೆ ವಸೂಲು ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡುವಂತ ಮೊದಲ ಬಾರಿಗೆ ಭಾರತದ ಸಮಾಜದಲ್ಲಿ ಇಂತಹದ್ದೊಂದು ಕ್ರೌರ್ಯ ಬ್ರಿಟಿಷರಿಂದ ಬಂತು. ಅದೇ ಕಾರಣಕ್ಕೆ ಅವರು ಅವರಿಗೆ ಸಿಗ್ತಾ ಇದ್ದಂತಹ ತೆರಿಗೆಯ ಶೇಕಡ 60%ನ ಭೂಕಂದಾಯದಿಂದ ತಗೋತಾರೆ. ಇದು ಬ್ರಿಟಿಷರು ಮಾಡಿದ ದೌರ್ಜನ್ಯಗಳನ್ನ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಶೇಕಡ 1% ಅಲ್ಲ. ಇವರು ನಿಮ್ಗೆ ಇನ್ನೊಂದು ಸ್ವಲ್ಪ ವಿಚಾರ ಹೇಳ್ತಾರೆ, ಈಗ ರಾಜಕಾರಣಗಳಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದೆ ಬ್ರಿಟಿಷರು. ಈ ಒಳಗೆ ಆಡುವ ನೀತಿ ಅಂದ್ರೆ ಇದೆ, ಮೊಘಲರಿಗೆ ಭಾರತವನ್ನ ಹೇಗೆ ಮತಾಂತರ ಮಾಡಬೇಕು ಅಂತ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಅವರು ಒಂದು ದೈವವನ್ನ ಒಂದು ದೇವರನ್ನ ನಂಬಿದವರು. ಒಂದು ದೈವವನ್ನ ನೀವು ಮುಗಿಸಿದ್ರೆ ಮತ್ತೆ ಆ ದೇವರನ್ನ ನಂಬುವವರೆಲ್ಲ ಮತಾಂತರ ಆಗ್ತಾರೆ ಅಂತ. ಆದ್ರೆ ಇಲ್ಲಿ ಹಳ್ಳಿಗೊಂದು ಮಾರಿಗೊಂದು ದೇವಿ ಇದೆ, ದೇವತೆ ಇದೆ, ಯಾರ್ಯಾರದ ಮನೆಯಲ್ಲಿ ಏನೇನೋ ಸಂಪ್ರದಾಯ, ಅವ್ರಿಗೆ ಅರ್ಥ ಆಗದೆ ಕೈಚಳ್ಳಿ ಕೂತಾಗ ಬ್ರಿಟಿಷರು ಇದನ್ನು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಾರತ ಯಾಕಿದೆ? ಓ, ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದೆ, ಭಾರತದಲ್ಲಿ ಬೇರೆ ಬೇರೆ ಧರ್ಮ ಇದೆ, ಧರ್ಮದೊಳಗಡೆ ಪಂಥ ಇದೆ. ಈ ಪಂಥವನ್ನ ಕಲಿಬೇಕಾದ್ರೆ ಏನ್ ಮಾಡಬೇಕು? ಆ ಊರಿನ ಸಂಸ್ಕೃತಿಯನ್ನ ಕಲಿಬೇಕಾದ್ರೆ ಮೊದಲು ಅವರ ಭಾಷೆಯನ್ನ ಕಲಿಬೇಕು. ಭಾಷೆಯನ್ನ ಕಲಿಬೇಕಾದ್ರೆ ಒಂದಷ್ಟು ಜನ ಬರ್ತಾರೆ, ನಾವು ನಿಮ್ಮ ಸಂಸ್ಕೃತಿಯನ್ನ ಕಲಿಬೇಕು, ನಾವು ನಿಮ್ಮ ಸಂಸ್ಕೃತಿಗೆ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಹೀಗೆ ಹೇಳ್ಕೊಂಡು. ಅದು ಯಾರು ಅವರಿಗೆ ನಮ್ಮ ದೇಶ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದಲ್ಲ. ನಮ್ಮ ದೇಶದ ಒಳಗಿನ ಸಂಗತಿಗಳನ್ನ ತಿಳಿಬೇಕಾದ್ರೆ ಭಾಷೆ ಕಲಿಬೇಕಿತ್ತು, ಸಂಸ್ಕೃತಿ ಕಲಿಬೇಕಿತ್ತು, ಒಂದಷ್ಟು ಸಾಹಿತ್ಯಗಳನ್ನ ಕಲಿಬೇಕಿತ್ತು. ಹೋಗ್ತು ಭಾರತದೊಳಗೆ ಹೋಗ್ ಮೇಲೆ ಗೊತ್ತಾಯ್ತು ನಮ್ಮ ವೀಕ್ ಪಾಯಿಂಟ್ ಯಾವುದು ಅಂತ. ಜಾತಿ ಸಮಸ್ಯೆಗಳಿತ್ತು, ಆದ್ರೆ ಆ ಮಟ್ಟಿನ ಜಗಳಗಳಿರಲಿಲ್ಲ. ಇವರು ಆ ಜಗಳಗಳನ್ನ ತಂದಿತ್ತು. ಭಾರತವನ್ನ 1947 ಹೊತ್ತಿಗೆ ಭಾರತ ಒಡಿಬೇಕು ಅಂದಾಗ ಹಿಂದೂಗಳು ಕೇಳಲಿಲ್ಲ ನಮ್ಗೆ ಸಪರೇಟ್ ದೇಶ ಕೊಡಿ ಅಂತ. ಅಥವಾ ಹಿಂದೂಗಳು ಹೇಳಿ ಯಾರು ಹೇಳಿಲ್ಲ ನಮ್ಗೆ ಅವ್ರ ಜೊತೆ ಬದುಕಲಿಕ್ಕೆ ಆಗುದಿಲ್ಲ, ಅವ್ರನ್ನ ಹೊರಗಡೆ ಹಾಕಿ ಅಂತ. ಮಹಮ್ಮದ್ ಅಲಿ ಜಿನ್ನ ಕೇಳ್ತಾನೆ ನನಗೆ ಬೇರೆ ದೇಶ ಬೇಕು ಅಂತ. ಆಕ್ಚುಲಿ ಮಹಮ್ಮದ್ ಅಲಿ ಜಿನ್ನ ಕೇಳುವುದಿಲ್ಲ ಪ್ರಾರಂಭದಲ್ಲಿ, ಅವ್ರು ಇಷ್ಟೇ ಕೇಳುವುದು ನಮಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಇಷ್ಟು ಮೀಸಲಾತಿ ಕೊಡಿ ನಮಗೆ, ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಅವ್ರು ಬಹುಸಂಖ್ಯಾತರು ಅಂದಾಗ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ ಅಲ್ಲಪ್ಪ ನಾನಿರ್ಬೇಕಾದ್ರೆ ನಿಮ್ಗೆ ಮೀಸಲಾತಿ ಸಿಗ್ತದೆ, ನಾನು ಬಿಟ್ಟು ಹೋದ್ಮೇಲೆ ನಿಮ್ಗೆ ಮೀಸಲಾತಿ ಸಿಗ್ತದೆ ಅಂತ ಏನ್ ಗ್ಯಾರಂಟಿ ಅಂತ ಹೊಳೆ ಬಿಡ್ತಾರೆ ತಲೆಗೆ. ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲ ನೀನ್ ಬೇರೆ ದೇಶ ಕೇಳು ಅಂತ. ಆಗ ಶುರುವಾಗಿದ್ದಲ್ಲ ಆಟ. 2 ವರ್ಷದ ದೇಶ ಸಿಕ್ತ ಅವರಿಗೆ. ಪ್ರಪಂಚದಲ್ಲಿ ಯಾವ ಯಾವ ಹೋರಾಟಗಳಲ್ಲಿ 2 ವರ್ಷದಲ್ಲಿ ರಾಜ್ಯಗಳ ಪಾಲಾಗುವುದೇ ನಮ್ಮ ದೇಶದಲ್ಲಿ ಕಷ್ಟ ಅಂತ, ದೇಶ 2 ವರ್ಷದಲ್ಲಿ ಎಲ್ಲಿ ಸಿಗ್ತದೆ? ಅವಶ್ಯ ಮಾಡಬೇಕಿದ್ನಲ್ಲ ನಾವು. ಅದಕ್ಕೂ ಬ್ರಿಟಿಷರು ಬೇರೆ ಕಾರಣ ಇದೆ. ಈಗ 2ನೇ ಮಹಾಯುದ್ಧದಲ್ಲಿ ಸೋತ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಆಗ್ತದೆ. ರಷ್ಯಾ ಅಫ್ಘಾನಿಸ್ತಾನದ ಗಡಿವರೆಗೆ ಬಂದಿರ್ತದೆ. ಇನ್ನೇನು ಅಫ್ಘಾನಿಸ್ತಾನದ ಮೂಲಕ ಈಗ ನಮ್ಮ ಸಿಂಧು ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಬಂದ್ರೆ ಅವರಿಗೆ ಒಂದು ಆಲ್ ವೆದರ್ ಪೋರ್ಟ್, ಯಾಕಂದ್ರೆ ಅವರ ನೌಕಾ ಅವರ ಬಂದರುಗಳೆಲ್ಲ ವಾರ್ಷಿಕ 8 ತಿಂಗಳ ಕೆಲಸ ಮಾಡೋದು, ಯಾಕಂದ್ರೆ ಉತ್ತರ ಧ್ರುವದ ಕಡೆ ಇರುವವರು. ಅವರು ದಕ್ಷಿಣಕ್ಕೆ ಬಂದ್ರೆ ಬ್ರಿಟಿಷನ್ ಸಮಸ್ಯೆ ಆಗ್ತದೆ ಅಂತ ಮನಗೊಂಡು ಅಲ್ಲಿ ಅವರನ್ನ ವಿರೋಧಿಸಲಿಕ್ಕೆ ಒಂದು ಬೇರೆ ದೇಶ ಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಪಾಕಿಸ್ತಾನವನ್ನು ಹುಟ್ಟಾಕುವುದು. ಜಿನ್ನಾರಿಗೆ ಒಂದು ಮುಸಲ್ಮಾನ್ ದೇಶ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ, ಆದ್ರೆ ಕಾರಣ ಇದನ್ನು ಮುಂದಿಡ್ತಾರೆ. ಆಮೇಲೆ 1970 ಹೊತ್ತಿಗೆ ಅಫ್ಘಾನಿಸ್ತಾನಕ್ಕೆ ರಷ್ಯಾದವರು ಬಂದಾಗ ಇದೇ ಪಾಕಿಸ್ತಾನವನ್ನು ಬಳಸ್ಕೊಂಡು ತಾಲಿಬಾನ್ ಅನ್ನು ಹುಟ್ಟಾಕುದು ಲೆಕ್ಕ ಹಾಕಿ ಎಷ್ಟು ದೂರ ಯೋಚನೆ ಮಾಡಿದ್ದಾರೆ ಅಂತ. ಹಾಗೆ ಯೋಚನೆ ಮಾಡಿದ ಕಾರಣಕ್ಕೆ ಅವರು ಬಿಟ್ಟು ಹೋದ್ಮೇಲೆ ಇವತ್ತು ನಾವು ಅವರ ಆಲೋಚನೆಗಳ ದಾಸ್ಯರಾಗಿದ್ದೇವೆ. ಅವರ ಕಾರಣಕ್ಕೆ ಇವತ್ತು ನಾವು ಜಾತಿ ಸಮಾಜ ಧರ್ಮ ಭಾಷೆ ಅಂತ ಓಡಾಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಎಲ್ಲರೂ ಲೆಕ್ಕ ಹಾಕುದು ಅದೇ ದಾರಿಯಲ್ಲಿ, ಜಾತಿ ಯಾವುದು ಧರ್ಮ ಯಾವುದು ಯಾವ ಭಾಷೆ ಮಾತಾಡ್ತಾನೆ ಅವನು. ನಮ್ಮಲ್ಲಿ ಇರಲಿಲ್ಲ ಆ ತರ ಜಗಳ. ಬ್ರಿಟಿಷರು ಬರುವ ಮುಂಚೆ ನಮ್ಮಲ್ಲಿ ಭಾಷೆಗಳ ಜೊತೆ ಜಗಳ ಆಗ್ತಿರ್ಲಿಲ್ಲ, ಭಾಷೆಗಳ ನಡುವೆ ಜಗಳ ಇರಲಿಲ್ಲ. ಆಡಳಿತ ಇತ್ತು, ಅದು ಆಡಳಿತ ನಡೆಸಲಿಕ್ಕೆ ಒಂದು ಗೆರೆ, ಸಂಸ್ಕೃತಿಯನ್ನು ಹರಿದಾಡಲಿ ಗೆರೆ ಯಾವತ್ತೂ ಹಾಕಿರ್ಲಿಲ್ಲ. ಆದ್ರೆ ಬ್ರಿಟಿಷ್ ಬಂದವರು ಇದನ್ನು ಮಾಡಿದ್ರು. ಇವತ್ತಿಗೂ ನಾವು ಆ ಸಂಘರ್ಷದ ನಾವು ಬಹಳ ಕಷ್ಟ ಪಡ್ತಾ ಇದ್ದೀವಿ. ನಮ್ಮ ಸಮಾಜ ನಮಗೆ ಕೋಲಾರ ಅಂದಾಗ ನಾನು ಕಂಡುಕೊಂಡದ್ದು ಬಹಳಷ್ಟು ವಿಚಾರಗಳಲ್ಲಿ ಜಾತಿ ಕೋಮುಗಲಭೆ ಅಂತ. ಆದ್ರೆ ಕೋಲಾರದ ನೀವು ಸ್ವಾತಂತ್ರ್ಯ ಹೋರಾಟವನ್ನು ಗಮನಿಸಿದ್ರೆ ಸಮಾಜದ ಎಲ್ಲ ವರ್ಗಗಳು ಒಟ್ಟಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಕೋಲಾರದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಗೆಲ್ಲೂ ಜಾತಿಗಳು ಕಾಣುವುದಿಲ್ಲ, ಯಾರು ಯಾವ ಜಾತಿ ಅಂತ ಹೇಳುವುದಿಲ್ಲ. ಎಲ್ಲ ಹೇಳ್ತಾರೆ ಯಾರು ಯಾವ ಜಾತಿ ಅದು ಅಂತ? ಸಮಾಜದ ಎಲ್ಲ ವರ್ಗದ ಜನರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ.
ನಿಮಗೆ ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ನಾನು ಹೇಳುವುದಿದ್ರೆ ಈ ಭಾಗ 1770 ಸನ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ತನಕ ಟಿಪ್ಪು ಸುಲ್ತಾನ್ ಅಧೀನದಲ್ಲಿ ಇರ್ತದೆ ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆತ ಸತ್ತ ನಂತರ ಈ ಭಾಗವನ್ನ ಮೈಸೂರು ಮಹಾರಾಜರ ಆಡಳಿತಕ್ಕೆ ಒಳಪಡಿಸ್ತದೆ ಯಾವಾಗ ಈ ಭೂಭಾಗಗಳು ಮೈಸೂರು ರಾಜರ ಆಡಳಿತಕ್ಕೆ ಆ ಕಾಲದ ನಂತರ ಇಲ್ಲಿ ಸ್ವಾತಂತ್ರ್ಯ ಚಳವಳಿಗಳು ಪ್ರಾರಂಭ ಆಗ್ತವೆ ಯಾಕೆ ಅನ್ನೋದನ್ನು ಆಲೋಚನೆ ಮಾಡಿ ಯಾಕೆ ಟಿಪ್ಪು ಕಾಲದಲ್ಲಿ ಇಲ್ಲಿ ಸ್ವಾತಂತ್ರ್ಯ ಚಳವಳಿಗಳು ಆಗ್ತಿರ್ಲಿಲ್ಲ ಯಾಕೆ ಮೈಸೂರು ಭಾಗ ಮೈಸೂರು ಮಹಾರಾಜರ ಆಡಳಿತ ಈ ಪ್ರದೇಶದಲ್ಲಿ ಬಂದ ನಂತರ ಸ್ವಾತಂತ್ರ್ಯ ಚಳವಳಿಗಳು ಪ್ರಾರಂಭ ಆಗುವಂತ ಯಾಕಂದ್ರೆ ನೀವು ಸ್ವಾತಂತ್ರ್ಯದ ಆಲೋಚನೆ ಬರಬೇಕಾದ್ರೆ ಫಸ್ಟ್ ನೀವು ಬದುಕು ಗಟ್ಟಿ ಇರಬೇಕು ಬದುಕೇ ಗಟ್ಟಿ ಇಲ್ಲ ಅಂದಿದ್ರೆ ಹೊಟ್ಟೆ ಊಟ ಇಲ್ಲ ನಾಳೆ ಬದುಕ್ತೀನೋ ಇವತ್ತು ಬದುಕ್ತೀನೋ ಅನ್ನುವ ಭಯದಲ್ಲಿದ್ದಾಗ ನೀವು ಯಾರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಿ ಅಲ್ಲಿವರೆಗೆ ಆ ಭಯದಲ್ಲಿದ್ರು ಜನ ಯಾವಾಗ ಮೈಸೂರು ಸಂಸ್ಥಾನ ಇಲ್ಲಿಗೆ ಬಂತು ಅವರು ವೆಲ್ಫೇರ್ ಸ್ಟೇಟ್ನ ಅಂದ್ರೆ ಒಂದು 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 ಸುಧಾರಿತ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಕೊನೆಗೆ ಮಹಾತ್ಮ ಗಾಂಧಿ ಕೂಡ ಚಾಮರಾಜ ಒಡೆಯರ ಟಿಪ್ಪು ನಂತರದ ಕಾಲದ ಆಡಳಿತವನ್ನ ರಾಮರಾಜ್ಯ ಅಂದಿತ್ತು ಟಿಪ್ಪುವಿನ ಆಡಳಿತವನ್ನು ಮಹಾತ್ಮ ಗಾಂಧಿ ಯಾವತ್ತೂ ರಾಮರಾಜ್ಯ ಅಂತ ಹೇಳಿಲ್ಲ ನೆನಪಿರಲಿ ಸೊ ಹೀಗೆ ಕೋಲಾರ ಭಾಗದಲ್ಲಿ ಪ್ರಮುಖವಾಗಿ ಕೆ ಸಿ ರೆಡ್ಡಿ ಅವರು ಪ್ರಮುಖವಾಗಿ ಕಾಣಿಸ್ತಾರೆ ಅವರ ಜೊತೆಗೆ ಅವರೊಂದು ಸ್ಥಳೀಯ ಪಕ್ಷವನ್ನು ಕಟ್ಟಿಕೊಂಡು ಇಲ್ಲಿ ರೈತ ಚಳವಳಿ ಸಮಾಜದ ಬೇರೆ ಬೇರೆ ವರ್ಗದ ಚಳವಳಿಗಳನ್ನು ಹುಟ್ಟುಹಾಕಿ ಸ್ಥಳೀಯ ಆಡಳಿತಗಾರದಲ್ಲಿ ಈ ಚಿಕ್ಕಬಳ್ಳಾಪುರ ಕೋಲಾರ ಶಿವಮೊಗ್ಗ ಈ ಭಾಗದಲ್ಲಿ ಚಿಕ್ಕಮಗಳೂರು ಈ ಭಾಗದಲ್ಲಿ ಅನೇಕ ಸ್ಥಾನಗಳನ್ನ ಸ್ಥಳಗಳನ್ನು ಹೇಳ್ತಾರೆ ಅವರ ಪಕ್ಷ ಕೆಳವರ್ಗದ ಜನರಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆಯುತ್ತದೆ ಹೀಗೆ ಇರಬೇಕಾದ್ರೆ ಒಂದು ಸಾಧ್ಯ ಅವರಿಗೆ ನಮ್ಮ ನಂದಿಗಿರಿ ಗ್ರಾಮಕ್ಕೆ ಮಹಾತ್ಮ ಗಾಂಧಿಯವರು ಬಂದಾಗ ಮಹಾತ್ಮ ಗಾಂಧಿಯವರು ಪರಿಚಯ ಆಗ್ತಾರೆ ಅವ್ರ ಮುಖ ಅವ್ರ ಬಳಿ ಒಂದಷ್ಟು ಮಾತಾಡ್ತಾರೆ ನಂತರ ಶಿವಪುರದ ಸತ್ಯಾಗ್ರಹದಲ್ಲಿ ಆ ಸತ್ಯಾಗ್ರಹ ಸಂಘಟನೆ ಆಗ್ತದೆ ಆ ಸತ್ಯಾಗ್ರಹದಲ್ಲಿ ಬಹುತೇಕ ಕೋಲಾರ ಜಿಲ್ಲೆಯವರದೇ ನಾಯಕತ್ವ ಇರ್ತದೆ ಅಲ್ಲಿ ಆ ಸತ್ಯಾಗ್ರಹ ಸಕ್ಸಸ್ಫುಲ್ ಆದಾಗ ಕೋಲಾರ ಜಿಲ್ಲೆಯಲ್ಲಿ ಇಂಥದ್ದೊಂದು ಆಗಬೇಕು ಅಂದಾಗ ವಿಧುರಾಶ್ವದ ಹೋರಾಟ ಸಂಘಟನೆ ಆಗ್ತದೆ ಅದಕ್ಕೆ ತೀರ್ಮಾನಗಳಾಗ್ತವೆ ವಿಧುರಾಶ್ವತು ಕೂಡ ಒಂದು ದೇವಸ್ಥಾನವನ್ನು ಆಯ್ಕೆ ಮಾಡ್ಕೊಂತಾರೆ ದೇವಸ್ಥಾನದಲ್ಲಿ ಸಂತೆ ಆಗುವ ಸಂದರ್ಭದಲ್ಲಿ ನಾವು ಚಳವಳಿಯನ್ನು ಮಾಡಬೇಕು ಯಾಕಂದ್ರೆ ಸಂಘಟನೆಯಿಂದಲೂ ಜನ ಬರ್ತಾರೆ ಸಾರ್ವಜನಿಕವಾಗಿಯೂ ಜನ ಸಿಗ್ತಾರೆ ಅಂತ ಅಲ್ಲಿ ಧ್ವಜಾರೋಹಣ ಮಾಡುವಾಗ ಆದ ಗೊಂದಲದಿಂದ ಗೋಲಿಬಾರ್ ಆಗ್ತದೆ ಜನ ಸಾಯ್ತಾರೆ ಅದರ ನಂತರ ಪಟೇಲ್ರು ಮತ್ತೆ ಆಚಾರ್ಯ ಕೃಪಲಾನಿ ಅವರು ಇದನ್ನ ತನಿಖೆ ಮಾಡಲಿಕ್ಕೆ ಬಂದಾಗ ಅವರಿಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ತವೆ ಇದರಲ್ಲಿ ಯಾರು ತಪ್ಪಿದೆ ಅಂತ ನಂತರ ಒಂದು ಸಂಧಾನಾಗಿ ಮೈಸೂರು ಧ್ವಜ ಮತ್ತೆ ಸ್ವತಂತ್ರ ಧ್ವಜವನ್ನು ಒಟ್ಟಿಗೆ ಹಾರಿಸುವುದು ಅಂತ ತೀರ್ಮಾನ ಆಗ್ತದೆ ಇದೇ ರೀತಿ ಗಾಂಧಿಯವರು ಬಂದಾಗಲೂ ಕೂಡ ಅವರ ಹರಿಜನ ನಿಧಿಗೆ ಯಥೇಚ್ಛವಾಗಿ ಕೋಲಾರದಿಂದ ಹಣ ಸಿಗ್ತದೆ ಗಾಂಧೀಜಿಯವರಿಗೆ ಯಾವತ್ತೂ ನಿರಾಕರಣೆ ಆಗಲಿಲ್ಲ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೆ ಸಿ ರೆಡ್ಡಿಯವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಹೀಗೆ ಕೋಲಾರ ಒಂದು ಒಂದು ಹಂತದಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಇತಿಹಾಸ ಮತ್ತೆ ಅದರ ನಂತರ ಅತ್ಯಂತ ಪ್ರಬಲವಾಗಿ ತನ್ನ ನೆನಪುಗಳನ್ನ ಕಾಪಾಡುತ್ತಿದ್ದು ಆಗ ಆ ಕಾರಣಕ್ಕಾಗಿ ನೀವೆಲ್ಲ ಬಹಳ ಸ್ವಾಭಿಮಾನದಿಂದ ಹೇಳಬೇಕು ನೀವೆಲ್ಲ ಬಹಳ ಗೌರವದಿಂದ ಹೇಳಬೇಕು ಯಾಕಂದ್ರೆ ಈ ಆಧುನಿಕ ಕರ್ನಾಟಕ ಮತ್ತೆ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿಮ್ಮ ನಿಮ್ಮ ಊರಿನ ನಿಮ್ಮ ಬಳಗದವರ ಕೊಡುಗೆ ಇದೆಯಲ್ಲ ಅದು 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 ಎಷ್ಟು ಹೇಳಿದ್ರು ಸಾಲದು ಸೊ ಅಂತಹ ಒಂದು ರಾಷ್ಟ್ರೀಯತೆಯ ಜ್ಯೋತಿ ದೇದೀಪ್ಯಮಾನಿ ಮಾನವಾಗಿ ಬೆಳೆದಂತಹ ಜಿಲ್ಲೆ ಇದು ಸೊ ಇಷ್ಟು ಹೇಳ್ತಾ ನನಗೂ ಅರ್ಥ ಆಯ್ತು ಸಮಯ ಬಹಳ ಹೋಗ್ತಾ ಇದೆ ಈ ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ನಾವು ಹೊಸ್ತಿನಲ್ಲಿ ಇವತ್ತು ಭಾರತ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಭಾರತದ ಇವತ್ತು ಭಾರತ ವಿಶ್ವದ ನಾಲ್ಕೈದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಕೊನೆಯದಾಗಿ ನಾನು ನಿಮಗೆ ಇವತ್ತು ಸಾವರ್ಕರ್ ಅವರ ಜನ್ಮ ಜಯಂತಿಯ ಕಾರಣಕ್ಕಾಗಿ ಅವರ ಬಗ್ಗೆ ಒಂದಷ್ಟು ಮಾತು ಹೇಳ್ತೇನೆ ಸಾವರ್ಕರ್ ಅವರು ಪ್ರಾಯಶಃ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅತ್ಯಂತ ಕಷ್ಟದ ಮತ್ತು ಅತ್ಯಂತ ಹೆಚ್ಚು ಸರವಾಸವನ್ನ ವಹಿಸಿದಂತಹ ವ್ಯಕ್ತಿ
ಆದರೆ ಅನೇಕ ರಾಜಕೀಯ ಕಾರಣಗಳಿಗೆ ಅವರನ್ನ ಮುಖ್ಯವಾಹಿನಿಯನ್ನ ಹೊರಹಾಕುವ ಪ್ರಯತ್ನಗಳು ನಡೆದು ಇದು ಭಾರತದ ದುರಂತ. ನಿಮ್ಗೆಲ್ಲರಿಗೂ ನೆನಪಿದು ಸಾಕ್ಷ್ಯಚಿತ್ರದಲ್ಲೂ ಬಂತು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ. ಸುಮಾರು ಬಹುಶಃ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅತ್ಯಂತ ದಾರುಣವಾದ ಹತ್ಯಾಕಾಂಡ ಅದು. ಆ ಹತ್ಯಾಕಾಂಡಕ್ಕೆ ಆದೇಶ ನೀಡಿ ಆ ಹತ್ಯಾಕಾಂಡವನ್ನು ಮಾಡಿದವರು ಜನರಲ್ಲಿ ತಯಾರಾದ್ರೆ ಆ ಹತ್ಯಾಕ್ಕೆ ಆದೇಶ ನೀಡಿದವರು ಲಾರ್ಡ್ ಕರ್ಜನ್. ಅವನ ಆ ಲಾರ್ಡ್ಸ್ ಕರ್ಜನ್ ಅನ್ನ ಕೊಂದದ್ದು ಡಿಂಗ್ರಾ. ಆ ಡಿಂಗ್ರಾವನ್ನ ಡಿಂಗ್ರಾರನ್ನ ಹುಟ್ಟು ಹಾಕಿದ್ದು ವೀರ್ ಸಾವರ್ ಅಂತ ಅನೇಕ ಡಿಂಗ್ರಾರನ್ನ ಹುಟ್ಟು ಹಾಕಿದ್ದಾರೆ. ಅವರ ಆಲೋಚನೆಗಳು ಅವರ ಯೋಚನೆಗಳು ಅವರ ಸಮಕಾಲೀನ ಸಮಾಜಕ್ಕಿಂತ ಇವತ್ತಿನ ಸಮಾಜದಲ್ಲಿ ಹೆಚ್ಚು ಪ್ರಸ್ತುತ ಅನ್ನಿಸ್ತದೆ ನನಗೆ. ಹಾಗಾಗಿ ಅಂತವರ ಆಶೀರ್ವಾದ ಈ ದೇಶದ ಮೇಲೆ ಈ ಪುಣ್ಯಭೂಮಿ ಮೇಲೆ ಸದಾ ಇರಲಿ. ಅವರನ್ನು ನೆನಪಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಅವಕಾಶ ಈ ಮಾತನ್ನು ಇಷ್ಟೊಂದು ಸಾವಕಾಶವಾಗಿ ಕೇಳಿದ ನಿಮಗೂ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಸ್ವತಂತ್ರ ಸಂಗ್ರಾಮಕ್ಕೆ ಮಾಡಿದಂತಹ ದಾನಿ ಇವರು ಏನು ಬಲಿದಾನ ಮಾಡಿದಂತಹ ತ್ಯಾಗಿಗಳು ಬಲಿದಾನಿಗಳು ಇವರ ಒಂದು ಕಥೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಶ್ರೀಯುತ ಅಜಿತ್ ಶೆಟ್ಟಿ ನಿರಂಜಯ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಬೋಲೋ ಭಾರತ್ ಮಾತಾ ಕೀ. ಈಗ ಎಲ್ಲರೂ ದಯವಿಟ್ಟು ಎದ್ದು ನಿಂತು ಸಂಕಲ್ಪ ವಿಧಿಯನ್ನ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಸಹ ಕೋರ್ತಾ ಇದ್ದೀವಿ. ಪಾಲ್ಗೊಳ್ಬೇಕು ಅಂತ ಎಲ್ಲರಲ್ಲೂ ಮನವಿಯನ್ನ. ಮಂತ್ರದ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ವೀರರ ತ್ಯಾಗ ಬಲಿದಾನಗಳನ್ನು ಹೆಮ್ಮೆಯಿಂದ ಸ್ಮರಿಸುತ್ತೇನೆ. ಅಮಿತ ದೇಶಭಕ್ತಿಯ ಈ ಎಲ್ಲಾ ಮಹನೀಯರ ಪ್ರೇರಣಾದಾಯಿ ಜೀವನ ಗಾಥೆಯನ್ನು ಮನೆ ಮನೆಗಳಿಗೆ ಮನೆಗಳಿಗೆ ತಲುಪಿಸುತ್ತೇನೆ ಹಾಗೆ ನಿರ್ವಹಿಸುತ್ತೇನೆ. ನಾಡಿನ ಸ್ವಾತಂತ್ರ್ಯ ಹೋರಾಟದ ಆಶಯಗಳು ಸಾರ್ಥಕವಾಗುವ ರೀತಿಯಲ್ಲಿ ಸಮಾಜದ ಒಳಿತಿಗಾಗಿ ರಾಷ್ಟ್ರದ ರಕ್ಷಣೆಗಾಗಿ ಕಟಿಬದ್ಧನಾಗಿರುತ್ತೇನೆ. ಹಾಗಾದರೆ ಇನ್ನು ಕಾರ್ಯಕ್ರಮ ಮುಂದುವರೆಯುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲರಿಗೂ ವ್ಯವಸ್ಥೆ ಕೂಡ ಇದೆ. ಕಾರ್ಯಕ್ರಮ ಸ್ವಲ್ಪ ಸಿಕ್ಕಿರುತ್ತೆ ಮತ್ತು ಎಲ್ಲರಿಗೂ ತಿಂಡಿ ವ್ಯವಸ್ಥೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಕಾರ್ಯದ ನಿಮಿತ್ತ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದಾರೆ. ಅವ್ರಿಗೆ ತಾಲೂಕು ಆರೋಗ್ಯ